महामारी मोदलने अले एरने अले बंद होगिदे अदरिंद साकष्टु कहि अनुभवगळन्नु नावु अनुभविसिद्देवे ईग मूरने अले अप्पळिसिदे महाराष्ट्र दिल्ली मत्तु बेंगळूरु नगरदल्लि अति वेगवागि अदु हरडता इदे नम्म तुमकूरु नगरवु कूड बेंगळूरु राजधानिगे हेब्बागलागिदे ಮೈಸೂರಿನಿಂದ ಬರುವವರು ಕೂಡ ಬಾಂಬೆ ಕಡೆ ಹೋಗಬೇಕಾದ್ರೆ ತುಮಕೂರು ಬಂದು ಹೋಗಬೇಕು ಮತ್ತೆ ಬೆಂಗಳೂರಿಗೆ ಬರುವಂತ ಎಲ್ಲ ಉತ್ತರ ಭಾರತದಿಂದ ಬರುವವರೆಲ್ಲ ತುಮಕೂರು ಮುಖಾಂತರನೇ ಬೆಂಗಳೂರಿಗೆ ಹೋಗಬೇಕು ಆ ನಿಟ್ಟಲ್ಲಿ ಬೆಂಗಳೂರಿಗೆ ಅತಿ ಹತ್ತಿರವಾಗಿ ನಮ್ಮ ನಗರ ಇದೆ ಇಲ್ಲೂ ಕೂಡ ಅತಿ ವೇಗವಾಗಿ ಈ ಮೂರನೇ ಅಲೆ ಒಮಿಕ್ರಾನ್ ಕೋವಿಡ್ ಏನಿದೆ ಕರೋನಾ ಅದು ಹೆಚ್ಚಿನದಾಗಿ ಹಬ್ಬುವಂತ ಶಂಕೆಗಳಿದ್ದಾವೆ ಆ ನಿಟ್ಟಿನಲ್ಲಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಏನೀ ಮೊದಲನೇ ಮತ್ತು ಎರಡನೇ ಅಲೆಯ ಸಂದರ್ಭದಲ್ಲಿ ಜನರು ಮೊದಲನೇ ಅಲೆಯ ಸಂದರ್ಭದಲ್ಲಿ ದಿನಸಿ ಕಿಟ್ಗಳನ್ನು ಹಂಚಿದಂತ ಕಾರ್ಯಕ್ರಮಗಳನ್ನು ಹಾಕೊಂಡು ಹಸಿದವರಿಗೆ ಅನ್ನ ಹಾಕುವಂತ ಕೆಲಸ ಮಾಡಿದ್ದಾರೆ ಎರಡನೇ ಅಲೆಯ ಸಂದರ್ಭದಲ್ಲಿ ಆಕ್ಸಿಜನ್ ಕೂಡ ಕೊರತೆ ಆಗಿತ್ತು ಜನಗಳಿಗೆ ಔಷಧ ಕೂಡ ಸಿಗ್ತಾ ಇರಲಿಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಕೂಡ ಸಿಗ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಸಿದ್ಧಗಂಗಾ ಮಠವು ಸೇರಿದಂತೆ ರೆಡ್ ಕ್ರಾಸ್ ನವರು ಮತ್ತೆ ನಮ್ಮ ವೀರಶೈವ ಸಮಾಜದವರು ಮತ್ತು ನಮ್ಮ ಸಲಾಂ ಕೋವಿಡ್ ಕೇರ್ ಸೆಂಟರ್ ನವರು ನಾವೆಲ್ಲ ಕೂಡ ಸೇರಿ ಜನರ ಸೇವೆಯನ್ನ ಮಾಡಿದ್ದೇವೆ ವೈದ್ಯರಿಗೆ ಕರೆಕೊಂಡು ನರ್ಸ್ ಗಳಿಗೆ ಅವರ ಸೇವೆ ಪಡೆಕೊಂಡು ಮತ್ತೆ ವಾಲಂಟೀರ್ ಸ್ಟೇಜ್ ಗೆಲ್ಲ ಬಳಸಿಕೊಂಡು ಸುಮಾರು ನಾವು 3000 ಜನಕ್ಕೆ ಸೇವೆ ಸಲ್ಲಿಸಿದ್ದೀವಿ ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತವೂ ಕೂಡ ನಮ್ಮ ಜೊತೆ ನಿಂತು ನಮಗೆ ಆರ್ಟಿಪಿಸಿಆರ್ ಕಿಟ್ ಗಳು ಆರ್ಎಟಿ ರ್ಯಾಟ್ ಕಿಟ್ ಗಳು ಮತ್ತೆ ಔಷಧಗಳನ್ನು ಕೂಡ ಕೊಟ್ಟು ಜನಗಳ ಸೇವೆ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಒದಗಿಸಿಕೊಟ್ಟಿದ್ದು ಅದು ಇತಿಹಾಸ ನಾನು ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯಪೂರ್ವಕವಾಗಿ ಕೇಳಿಕೊಳ್ಳೋದೇನೆಂದರೆ ದಯವಿಟ್ಟು ಯಾರುಗಳು ಈ ಸೇವೆಯಲ್ಲಿ ತೊಡಸ್ಕೊಂಡಿದ್ರು ತಮ್ಮನ್ನ ತಾವು ತೊಡಸ್ಕೊಂಡಿದ್ರು ಅಂತವರ ಸಭೆಯನ್ನ ಕರೆದು ತಮಗೆಲ್ಲ ಮಾಹಿತಿ ಇದೆ ಅಂತವರಿಗೆಲ್ಲ ಕರೆದು ಜಿಲ್ಲಾಡಳಿತದ ಒತ್ತಾಯದಿಂದ ನಿಮ್ಮ ಕಚೇರಿಯಲ್ಲಿ ಮುಂದೆ ಆಗಬಹುದು ಅನಾಹುತಗಳನ್ನು ಯಾವ ರೀತಿ ನಾವು ತಪ್ಪಿಸಬಹುದು ಮತ್ತೆ ಜನಗಳ ಸೇವೆ ಪಡೆಕೊಂಡು ಜನರಲ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮತ್ತು ಜನರಿಗೆ ಕರೋನಾ ಮುಕ್ತರಾಗಿ ಮಾಡಬೇಕು ಕರೋನಾದಿಂದ ಎಷ್ಟು ಜನರು ಈಗ ಆ ಕಾಯಿಲೆ ಎಷ್ಟನಕ್ಕೆ ಯಾವ ರೀತಿಯ ನಷ್ಟಗಳನ್ನು ಕೊಡುತ್ತೆ ಅದರಿಂದ ನಾವು ಯಾವ ರೀತಿಯಲ್ಲಿ ರಕ್ಷಣೆ ಪಡೆಕೊಬೇಕು ಅನ್ನೋದನ್ನ ಹೇಳಿ ನಮ್ಮೆಲ್ಲರ ಸೇವೆ ಪಡೆಕೊಂಡು ಕರೋನಾ ಮುಕ್ತ ಸಮಾಜ ಕಟ್ಟಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯ ಮಾಡ್ತೀನಿ